ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಕೇವಲ ಒಂದೇ ನಿಮಿಷದಲ್ಲಿ ಉರುಗಡ್ಲೆ ಚಟ್ನಿ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಸಣ್ಣದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಹಸಿರು ಮೆಣಸಿನಕಾಯಿ ಮುರ್ದ ಇಟ್ಕೊಂಡಿರೋದು ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಖಾರನ ನಿಮ್ ಇಷ್ಟದ ಪ್ರಕಾರ ಕೂಡ ಸೇರಿಸಿಕೊಬಹುದು ನೆನ್ಪಿಟ್ಕೊಳ್ಳಿ ಹಸಿರು ಮೆಣಸಿನಕಾಯಿನ ನ ಮುರ್ದು ಸೇರಿಸ್ಕೋಬೇಕು ಇಲ್ಲ ಅಂದ್ರೆ ಎಣ್ಣೆಗೆ ಹಾಕದ್ಮೇಲೆ ಸಿಡಿಯುತ್ತೆ ಸುಮಾರು ಒಂದು ನಿಮಿಷದವರೆಗೂ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಒಂದೇ ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೋತಾ ಇದ್ದೀನಿ ಒಂದ್ ನಿಮಿಷ ಆದ್ಮೇಲೆ ಚಟ್ನಿ ರುಬ್ಕೋಬೇಕು ಉರ್ಗಡ್ಲೆ ಸುಮಾರು ಒಂದು ಐವತ್ತು ಗ್ರಾಮ್ಸ್ ಅಷ್ಟು ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಏನಾದರೂ ಉರುಗಡ್ಲೆ ಮೆತ್ಕಾ ಹೋಗಿದ್ರೆ ಬಾಣಲೆಗೆ ಹಾಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಆಮೇಲೆ ಉಪಯೋಗ ಮಾಡಿ ಆ ರೀತಿ ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಚಟ್ನಿ ಟೇಸ್ಟಿಯಾಗಿ ರುಚಿಕರವಾಗಿ ಬರುತ್ತೆ ಅದೇ ಬಟ್ಲಲ್ಲಿ ಒಂದ್ ಬಟ್ಲಷ್ಟು ಕಾಯಿ ಚೂರುಗಳು ಕಟ್ ಮಾಡಿ ಸೇರಿಸ್ಕೋಬಹುದು ತೆಂಗಿನಕಾಯಿನ ಅಥವಾ ತುರ್ದು ಕೂಡ ಸೇರಿಸ್ಕೋಬಹುದು ಎಷ್ಟು ಊರುಗಡ್ಲೆ ಹಾಕೊಂಡಿದ್ದೀನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತೆಂಗಿನಕಾಯಿನ ಕೂಡ ಉಪಯೋಗ ಮಾಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎಣ್ಣೆಲಿ ಹುರಿದಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಹುಣಸೆಹಣ್ಣು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ಪಷ್ಟು ನೀರು ಈಗ ರುಬ್ಕೋಬೇಕಿದ ಮತ್ತೊಂದು ಪದಾರ್ಥ ಬಾಕಿ ಇದೆ ಅದನ್ನ ಆಮೇಲೆ ಸೇರಿಸ್ಕೊಳ್ಳೋಣ ರುಬ್ಕೊಂಡಿದ್ದಾಗಿದೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿ ತರತರಿಯಾಗಿ ರುಬ್ಕೊಳ್ಳೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಹತ್ತು ಸೆಕೆಂಡ್ ಮಿಕ್ಸಿ ಹಾಕೊಂಡ್ರೆ ಸಾಕಾಗುತ್ತೆ ಈ ಚಟ್ನಿ ಕನ್ಸಿಸ್ಟೆನ್ಸಿ ತೆಳವಾಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರವಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಏನಿಲ್ಲ ಹಾಗೆ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಇಷ್ಟ ಇದ್ರೆ ಕರ್ಬೇವಿನ ಸೊಪ್ಪು ಒಂದ್ ಮಿಂಟ್ಸನ್ಕಾಯ ಹಿಂಗೂ ಉದ್ದಿನಬೇಳೆ ಒಗ್ಗರಣೆ ಹಾಕೋಬಹುದು ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು